ವಚನ ಸಾಹಿತ್ಯವು ಅನ್ಯ ಶತಮಾನದಲ್ಲಿ ಹುಟ್ಟಿಕೊಂಡಿತು. ವಚನ ಸಾಹಿತ್ಯವು ನಡುವಣ ಸಾಹಿತ್ಯದಲ್ಲಿ ಹುಟ್ಟಿಕೊಂಡ ಸಾಹಿತ್ಯವಾಗಿದೆ. ಪ್ರಮುಖ ವಚನಕಾರರೆಂದರೆ ಬಸವಣ್ಣ, ಅಕ್ಕಮಹಾದೇವಿ, ಚನ್ನಬಸವ, ಇವರು ಪ್ರಮುಖ ವಚನಕಾರರಾಗಿದ್ದಾರೆ. ಜೇಡರ ದಾಶಿಂಗನ್ನು ಆದ್ಯ ವಚನಕಾರರೆಂದು ಕರೆಯುತ್ತಾರೆ. ವಚನ ಸಾಹಿತ್ಯವು ವಚನ ಸಾಹಿತ್ಯವು ಹುಟ್ಟಿಕೊಳ್ಳಲು ಪ್ರಮುಖ ಕಾರಣವೆಂದರೆ ವಚನ ಸಾಹಿತ್ಯದ ಮೊದಲು ಸಮಾಜದಲ್ಲಿ ಕೃತಿಗಳನ್ನು ರಚನೆ ಮಾಡಲು ಅವಕಾಶ ಇರಲಿಲ್ಲ, ಹಾಗೆ ವಚನ ಸಾಹಿತ್ಯ ಹುಟ್ಟಿಕೊಂಡಿತು. ವಚನ ಸಾಹಿತ್ಯಕ್ಕೆ ಬುನಾದಿ ಹಾಕಿದರು ಬಸವಣ್ಣನಾದರು. ವಚನ ವಚನವನ್ನು ಮೊದಲು ರಚನೆ ಮಾಡಿದರು ಜಡ ದಶಿಮಯ್ಯ. ವಚನ ಸಾಹಿತ್ಯವು ಜನರಲ್ಲಿದ್ದ ಮೂಢನಂಬಿಕೆಯನ್ನು ಹೋಗಲಾಡಿಸುತ್ತದೆ ಮತ್ತು ಜನರ ತಾರತಮ್ಯವನ್ನು ಲಿಂಗ ತಾರತಮ್ಯವನ್ನು ವಿರೋಧಿಸಿತು. ಜನರ ಧರ್ಮ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿತು. ವಚನ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದರು ಬಸವಣ್ಣನವರು. ವಚನ ಸಾಹಿತ್ಯವನ್ನು ಅತ್ಯಂತ ಜನರಿಗೆ ಎಲ್ಲ ಅನುಭವ ಮಂಟಪವನ್ನು ನಡೆಸುವುದರ ಮೂಲಕ ಎಲ್ಲ ಸಾಮಾನ್ಯ ಜನರಿಗೂ ಮತ್ತು ಎಲ್ಲ ಮಹಿಳೆಯರಿಗೂ ಸಮಾನವಾಗಿ ರಚನೆ ಮಾಡಲು ಅವಕಾಶ ಸಾಮಾನ್ಯ ಜನರ ಜೀವನವನ್ನು ಮತ್ತು ಇವರು ಸಾಮಾನ್ಯ ಜಾತಿಯವರಿಗೆ ಮತ್ತು ಮೇಲ್ವರ್ಗ ಜಾತಿಯು ವಿವಾಹ ಕೂಡ ಮಾಡಿಸಿದ್ದಾರೆ. ಜಾತಿ ವ್ಯವಸ್ಥೆ ಕೂಡ ಇವರು ವಿರೋಧಿಸಿದರು. ವಚನ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖವಾಗಿ ಬಸವಣ್ಣನವರನ್ನು ಜಗದ್ಗುರು ಬಸವಣ್ಣ ಎಂದು ಕರೆಯುತ್ತಾರೆ. ವಚನ ಸಾಹಿತ್ಯವು ಜನರ ಜೀವನ